तेजस्वी कट्टिमनी सन्मान्य अनुराग बेहर राष्ट्रीय नीतियन्न कन्नडिगरु माडिद्वी आदरे कर्नाटकद नीतियन्न महाराष्ट्रद सुखदेव तोरटर मुखांतर माडिसकोट्र हिंगागि अवरन्न एल्ली हिडिबेकु यावाग बेट्टी हाकबेकु यारिगे मनवी सल्लिसबेकु ನೀತಿಗೆ ಒಳ್ಳೆಯದು ಮಾಡಲಿ ಕರ್ನಾಟಕ ಶಿಕ್ಷಣ ಚೆನ್ನಾಗಿ ಆಗಬೇಕು ಯಾವುದಾದರೂ ಆಗಲಿ ನೀತಿ ನಮ್ಮ ಸಮಸ್ಯೆ ಇಲ್ಲ ಹೇಳಬೇಕು ಅಂದ್ರೆ ಯಾರಿಗೆ ಹೇಳಬೇಕು ಎಲ್ಲಿ ಹೇಳಬೇಕು ಅನ್ನೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಸೋ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ದಯವಿಟ್ಟು ಅಡ್ರೆಸ್ ಕೊಡಿ ಇಮೇಲ್ ಐಡಿ ಕೊಡಿ ಒಂದು ವೆಬ್ಸೈಟ್ ಹುಟ್ಟು ಹಾಕಿ ರಾಜ್ಯದ ನೀತಿಗಾಗಿ ಸಜೆಷನ್ ಮಾಡೋರು ಪಬ್ಲಿಕ್ ಡೊಮೇನ್ ನಲ್ಲಿ ಆ ರೀತಿ ಒಂದಿಷ್ಟು ತಾಂತ್ರಿಕವಾಗಿ ಮುಂಚೂಣಿಯಲ್ಲಿ ಇರೋ ರಾಜ್ಯ ಮತ್ತೆ ನೋಡಿ ಒಂದು ನೀತಿ ಏನು ಮಾಡಬೇಕಾದ್ರೆ ಕನಿಷ್ಠ ಒಂದು ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡಿಲ್ಲ सो इत खंडित संपर्क प्रयत्न माड्तिद्दीवि सर संपर्किसि ई एल्ल समस्येगळिगे ओंदु नीतिय भागवागि अवर शिफारस बरुव हागे माड्तीवि ई लास्ट निम्म अफिसिस पिट एनु उपन्यासकरिगे सैलरी जास्ति माड्तीवि बट सैलरी जास्ति माडोदर जोतेगे अवरिगे पीरियड जास्ति माडिद्रे केलवु अर्धकर्ध अतिथि शिक्षकरु केलसन कळकोळ्ळुत्तारे अवरु इवत्तिगू मरळि एल्लो होगलिके आगिल्ल इल्ल सर नानु ओंदु माहिति हेळ्तीनि करेक्ट आगि इरो माहिति हेळ्तीनि 12,500 जन आ 32,000 ಸಂಬಳ ಮಾಡಿರುವಂತ ಸಂದರ್ಭದಲ್ಲಿ 12,500 ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಿದ್ರು ಈ 2,000 ಜನರಿಗೆ ವರ್ಕ್ಲೋಡ್ ಪ್ರಾಬ್ಲಮ್ ಆಯ್ತು ನೀವು ಹೇಳಿರೋ ರೀತಿಯಲ್ಲಿ ಆ 2,000 ಜನ ಯಾರು ಅಂದ್ರೆ 1 ವರ್ಷ 2 ವರ್ಷದಲ್ಲಿ ಇದ್ದವರು 1 ವರ್ಷ 2 ವರ್ಷದ ಅವಧಿ ಇದ್ದವರು ಸೀನಿಯರ್ಸ್ ಎಲ್ಲ 10,000 ಜನ 32 ಈ ಏನು ಹೆಚ್ಚಳ ಮಾಡಿರೋ ಆದೇಶದಲ್ಲಿ ಕವರ್ ಆದ್ರು ಸರ್ 2,000 जन वर्ष एर वर्ष डिग्री मुगिसि यार बंदिद्रु कडिमे एक्सपीरियंस इत्तु अवरदित्तु आद्रे निम्म गमनक्किरलि आ 2,000 जनक्के कॉल फार माडो केलस सरकार माड्तु अतिथि उपन्यासकरागि इल्ले ಮುಂದುವರಿಯುವಂತದಕ್ಕಿಂತನೂ 1560 ಹುದ್ದೆಗಳನ್ನು ಕರೆದ್ರು ಸರ್ ಡಿಗ್ರಿಗೆ ಸೋ ನೀವು ಅಲ್ಲಿ ಕಾಂಪಿಟೇಷನ್ ಮಾಡಿ ಬನ್ನಿ ಅಷ್ಟೊತ್ತಿಗೆ ವರ್ಕ್ ಲೋಡ್ ಹೆಚ್ಚಾಗುತ್ತೆ ಬಾಕಿ ಉಳಿದವರನ್ನು ತೆಗೆದುಕೊಳ್ಳೋಣ ಅನ್ನುವಂತ ಒಂದು ಚರ್ಚೆ ಆಗಿ ಅದನ್ನ 32,000 ಮಾಡಿ ಒಂದು ಎರಡನೇ ಸರ್ ನೀವು ಒಬ್ಬ ಉಪನ್ಯಾಸಕ ಒಂದಕ್ಕೊಂದಂತ ರೆಕಮೆಂಡೇಶನ್ ಮತ್ತು ನೀತಿಯ ಭಾಗವಾಗಿ ಅದು ಘೋಷಣೆ ಮಾಡಿದೆ ಸರ್ಕಾರ ಸರ್ ನನಗೆ ಆಶ್ಚರ್ಯ ಏನಂದ್ರೆ ನೀವು ನೆನಪು ಮಾಡಿದ ಒಳ್ಳೆದಾಯ್ತು ನಿಮ್ಮ ಮೂಲಕ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ರಾಜ್ಯದ ಶಿಕ್ಷಣ ನೀತಿ ಅನ್ನ ಜಾರಿ ತರಬೇಕು ಅಂತ ಒಂದು ಕಮಿಟಿ ಮಾಡ್ಯಾರ ಸರ್ ಆ ಕಮಿಟಿಯ ಕಚೇರಿಯಲ್ಲಿ ಅದು ಅಂತ ನಮಗೆ ಇಲ್ಲಿವರೆಗೂ ಗೊತ್ತಿಲ್ಲ ಅವರ ಇಮೇಲ್ ಐಡಿ ಏನು ಅಂತ ಗೊತ್ತಿಲ್ಲ ಅವ್ರನ್ನ ಹೇಗೆ ಸಂಪರ್ಕಿಸಬೇಕು ಅನ್ನೋದು ಕೂಡ ಯಾವುದೇ ಮಾಹಿತಿಗಳಿಲ್ಲ ನಾನು ತಮ್ಮ ಮೂಲಕ ಆಗ್ರಹ ಮಾಡ್ತೀನಿ ರಾಜ್ಯ ಶಿಕ್ಷಣ ನೀತಿಗೆ ಏನು ನೇತೃತ್ವವನ್ನು ಕೊಟ್ಟಿದ್ದೀರಿ ಈ ರೀತಿ ಸಮಸ್ಯೆಗಳಲ್ಲಿರೋರು ಹೋಗಿ ಮನವಿ ಪತ್ರ ಕೊಟ್ಟು ಪಾಲಿಸಿಯಲ್ಲಿ ಬರೋ ರೀತಿ ಮಾಡಬೇಕಾಗುತ್ತೆ ಸರ್ ಈ ಗೆಸ್ಟ್ ಲೆಕ್ಚರ್ಸ್ ಅದು ನಮ್ಮ ಅತಿಥಿ ಉಪನ್ಯಾಸಕರು ಹೋರಾಟ ಮಾಡ್ತಿದ್ದಾರೆ ಸರ್ ಕಾಯಮಾತಿ ಮಾಡಿ ಅಂತ ಹೇಳಿ ಸೋ ಅವರಿಗೆ ಹಿಂದಿನ ಬಿಜೆಪಿ ಸರ್ಕಾರದೊಳಗ 32,000 ಸಂಬಳಕ್ಕೆ ಏರಿಸಿ 15% ವರ್ಕ್ ಲೋಡ್ ಕೊಡೋ ಕೆಲಸ ಮಾಡಿದ್ದಾರೆ ಸರ್ 16 पीरियड ಮಾಡಿದ್ರು ಫುಲ್ ಟೈಮ್ ಈ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ 16 ಪೀರಿಯಡ್ ನಾವು ವರ್ಕ್ ಲೋಡ್ ಕೊಟ್ಟು ನಿಮ್ಮನ್ನ ಸಕ್ರಮಾತಿ ಸೇವಾ ಸಕ್ರಮಾತಿ ಮಾಡ್ತೀವಿ ಅಂತ ಮಾಡಿಲ್ಲ ಈ ವಿಷಯವನ್ನ ನೀತಿಯ ಭಾಗವಾಗಿ ರಾಜ್ಯದ ಶಿಕ್ಷಣ ನೀತಿ ಹೇಳಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಒಂದು ರೀತಿ ಹೈಡ್ ಅಂಡ್ ಸೀಕ್ ಅದು ಎಲ್ಲವೋ ಏನೋದು ಅಂತ ಗೊತ್ತಾಗ್ತಿಲ್ಲ ಯಾರು ಅವರು ಮಹಾರಾಷ್ಟ್ರದವರು ಅದರ ಸುಖದೇವ್ ತೋರಟ್ ಅನ್ನುವಂತವರು ಮಹಾರಾಷ್ಟ್ರದವರು ಕರ್ನಾಟಕದ ನೀತಿಯನ್ನ ಮಹಾರಾಷ್ಟ್ರದ ತೋರಟ್ ಅವರ ಮುಖಾಂತರ ಮಾಡಿಸ್ತಿದ್ದಾರೆ ರಾಷ್ಟ್ರೀಯ ನೀತಿಯನ್ನ ಕರ್ನಾಟಕದವರು ಮಾಡಿದ್ರು ಸರ್ ಕಸ್ತೂರಿ ರಂಗನರಿಂದ 95 ವರೆಗೂ ಕೊಡುವಂತ ಕೆಲಸವನ್ನ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಆಗಿದೆ ಅವುಗಳನ್ನು ಅನುದಾನ ಕೊಡಪಡಿಸುವ ಪ್ರಕ್ರಿಯೆ ಇಲ್ಲಿವರೆಗೂ ಬಂತು ಸರ್ ಕಳೆದ ವರ್ಷ ಕೊನೆಗೆ ಒಂದು 330 ಫೈಲ್ಗಳಿದ್ದು ಸರ್ ಆ 87ರಿಂದ 95 ಮೊದಲಿಂದು ಅವುಗಳಿಗೂ ಕೂಡ ಅನುದಾನ ಕೊಡುವಂತ ಕೆಲಸ ನಮ್ಮ ಸರ್ಕಾರಗಳಿದ್ದ ಸಂದರ್ಭದಲ್ಲಿ ಆಗಿದೆ ಸರ್ ಹೆಚ್ಚು ಕಡಿಮೆ 3,000ಕ್ಕೂ ಹೆಚ್ಚು ಸಂಸ್ಥೆಗಳಿಗೆ ಅನುದಾನ ಕೊಡುವ ಕೆಲಸ ಮಾಡ್ರೆ 87ರಿಂದ 95 ಮಧ್ಯದ್ದು सर राष्ट्रीय शिक्षण नीतियन्न नावु जारिगोळिसल्ल अदर रहितवागिरोदन्ने तर्तीवे अंत हेळिबिट्टारे अल्ल अल्लिदे सर सर पॉलिसी हेळिदेनंद्रे टेंपररी गेस्ट लेक्चरर्स तात्कालिकवागि उपन्यासकरन्न ನೇಮಕ ಮಾಡಬಾರದು ನೀವು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂದ್ರೆ ಆ ಕಾರಣಕ್ಕಾಗಿ ಜಿಡಿಪಿ 6% ಅಂದ್ರೆ ಸರ್ 10 ಪಿರಿಯಡ್ಗೆ ಈ ಸಂಸ್ಥೆಯಲ್ಲಿ ಮಾಡಬೇಕು ಇನ್ನು 10 ಪಿರಿಯಡ್ಗೆ ಇನ್ನೊಂದು ಸಂಸ್ಥೆಯಲ್ಲಿ ಮಾಡಬೇಕು ಎರಡು ಕಡೆ ವರ್ಕ್ ಲೋಡ್ ಗಮನಿಸಿ ಅವರಿಗೆ ಅನುದಾನ ಕೊಳಪಡಿಸ್ಯಾರ ಈಗ ಇನ್ನೊಂದು ಕಾಲೇಜ್ ಅನ್ನು ಕನ್ಸಿಡರ್ ಮಾಡಲ್ಲ ನೀವು ಎಲ್ಲಾದರೂ ಹುಡುಕೊಳ್ಳಿ ವರ್ಕ್ ಲೋಡ್ ಅಂತ ಹೇಳಿ ಆದೇಶ ಮಾಡಿದ್ದಾರೆ ಹೌದೌದು ಅಲ್ಲಿಂದ ಆಗೋದು ಆದ್ರೆ ಅಲ್ಲಿ 10 ಪಿರಿಯಡ್ನ ವರ್ಕ್ ಲೋಡ್ ಅನ್ನು ಕನ್ಸಿಡರೇಷನ್ ಮಾಡಿದ್ರೆ ಮಾತ್ರ ಸಂಬಳ ಆಗ್ತದೆ ಇಲ್ಲಂದ್ರೆ ಮಾಡಲ್ಲ ಅಂತಾರೆ हिंगागि मुंदिन तिंगळिंद संबळ निंतु होगिबिडुत्ते ಸಾವಿರಾರು जन शिक्षकरिगे। ನಾನು ಆದೇಶದ ಪ್ರತಿ ನಿಮಗೆ ಕೊಟ್ಟು ಕಳಿಸ್ತೀನಿ. ಯಸ್ಮಾ ಜಾರಿಯ ಆದೇಶದ ಪ್ರತಿಯನ್ನ ನಿಮಗೆ ಕೊಟ್ಟು ಕಳಿಸ್ತೀನಿ. ಅದನ್ನ ಮಾಡಿ ವಾಪಸ್ ತಗೊಂಡ್ರೆ ಸರ್ ನಾವು ಹೋರಾಟ ಮಾಡಿದ ನಂತರ ಅನುದಾನಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು. ಹೌದು ಸರ್, ಎಷ್ಟು ಒಟ್ಟು 4500 PU ಕಾಲೇಜ್ ಇದೆ ಸರ್, ಹೈಸ್ಕೂಲ್ ಗಳಿದೆ. ಹೌದು ಸರ್, ಹೌದು. ಆಗಿದೆ ಸರ್. ಏನಂದ್ರೆ 87ರಿಂದ ಶಾಶ್ವತ ಅನುದಾನ ರಹಿತ ಅನ್ನುವಂತ ಘೋಷಣೆಯನ್ನ ಹಿಂದಿನ ಸರ್ಕಾರಗಳು ಮಾಡ್ಕೊಂಡು ಬಂದಿದ್ದು. ಹಿಂಗಾಗಿ ಮೊದಲನೇ ಹಂತದಲ್ಲಿ ಸರ್ 87ರಿಂದ 92 ಶಿಕ್ಷಕರ ನೇಮಕ ಆಗಿ ಕೆಲವು ಸಿಂಧುತ್ವ ಪ್ರಮಾಣ ಪತ್ರ ದೊಡ್ಡ ಸಮಸ್ಯೆ ಆಗಿದೆ. ಅವರು ಆ ಕಡೆಗೆ ಸಿಂಧುತ್ವ ಪ್ರಮಾಣ ಸಲ್ಲಿಸಲಿಕ್ಕೆ ಗೊಂದಲದ ಕಾರಣ ಇದೆ ಸರ್ಕಾರದ. ಸರ್ ಅದು ಹಿಂದೆ ಸಿಂಧುತ್ವದ ಪ್ರಮಾಣ ಪತ್ರದ ಕುರಿತು ಒಂದು 2-3 ನಿಲುವುಗಳು, ತೊಂದರೆಗಳು ಬಂದಿವೆ. ಒಂದು, ಸಿಂಧುತ್ವದ ಪ್ರಮಾಣ ಪತ್ರ ಪಡಿಬೇಕಾದ್ರೆ ಆರಂಭದಲ್ಲಿ ಹಿಂದಿನ ಸರ್ಕಾರ ಹೋಗುವ ಸಂದರ್ಭದಲ್ಲಿ ಕೆಲವೊಂದು ಜನ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತವರ ಮನೆಯಲ್ಲಿದ್ರು, ಅಷ್ಟೊತ್ತಿಗೆ ಕೆಲವೊಂದು ಜನ ಮದುವೆ ಆಗ್ಬಿಟ್ರು, ತಂದೆಯ ಆದಾಯವನ್ನ ಲಗತ್ತಿಸಿ ಅವ್ರು ಅಪ್ಲೈ ಮಾಡಿದ್ರು. ಹಿಂಗಾಗಿ ಸಿಂಧುತ್ವ ತಗೋಬೇಕಾದ್ರೆ ನಿಮಗೆ ಇನ್ಕಮ್ ಬಹಳ ಇಂಪಾರ್ಟೆಂಟ್. ತಂದೆದ್ ಹಿಡಿದ್ರೆ ಅವ್ರ ಇನ್ಕಮ್ ಅಲ್ಲಿ ಕೂರ್ತಾರೆ, ಗಂಡಂದ್ ಹಿಡಿದ್ರೆ ಇನ್ಕಮ್ ಇಂದ ಆಚೆಗೆ ಹೋಗ್ತಾರೆ. ಸೊ ಈ ಒಂದು ಗೊಂದಲ ಬಂದಾಗ ಕೋರ್ಟಿಗೆ ಹೋಗಿ ಕೋರ್ಟ್ ಅಲ್ಲಿ ಸಾಲ್ವ್ ಆಯ್ತು. ಅದು ಒಂದು, ಆ ಕಾರಣಕ್ಕಾಗಿ ವಿಳಂಬ ಆಗಿತ್ತು. ಎರಡನೇದು, ಈಗೇನಾಗಿದೆ, ಅವರಿಗೆ ನೆಕ್ಸ್ಟ್ ಪದೋನ್ನತಿಯ ಸಂದರ್ಭದಲ್ಲಿ ಅವರು ಒಂದು ಜಜ್ಮೆಂಟ್ ಬಂದಿದೆ, ಇತ್ತೀಚೆಗೆ ನೀವು ಗಮನಿಸಿರ್ಬೋದು. ಏನು ಅಂತ ಹೇಳಿದ್ರೆ, ಇವನ್ ಅವ್ರು ಜನರಲ್ ಮೆರಿಟ್ ಅಲ್ಲಿ ಆಯ್ಕೆ ಆಗಿದ್ರು ಕೂಡ ಆ ಸಮುದಾಯಕ್ಕೆ ಸೇರಿದ್ರೆ ಆ ಮೀಸಲಾತಿ ಬಡ್ತಿಯಲ್ಲಿ ಅವ್ರಿಗೆ ಅರ್ಹತೆ ಸಿಗ್ತದೆ. ದೇ ಕ್ಯಾನ್ ಕ್ಲೇಮ್, ಆ ಮೀಸಲಾತಿ ಬಡ್ತಿಯನ್ನ ಕ್ಲೇಮ್ ಮಾಡಬಹುದು. ಸೊ ಆ ಹಿನ್ನೆಲೆ ಒಳಗ ಅವ್ರದ್ದು ಕೂಡ ಯಾರಾದ್ರೂ ಕಾಸ್ಟ್ ಅಲ್ಲಿ ಇದ್ರ ನಿಮ್ದು ಜನರಲ್ದವ್ರಿಗೂ ಕೂಡ ನಾವು ಕಾಸ್ಟ್ ಕನ್ಫರ್ಮೇಶನ್ ಮಾಡೋ ಸಲುವಾಗಿ ಸಿಂಧುತ್ವ ತರಬೇಕು ಅಂತ ಆಗಿದೆ. ದುರ್ದೈವೇನಂದ್ರೆ ಆಡಳಿತ ಕುಸಿದಿದೆ ಕರ್ನಾಟಕದಲ್ಲಿ. ಪಾಪ ಅವ್ರಿಗೆ ಪೂರ್ತಿ ಕೇಂದ್ರದಲ್ಲಿ ಹೆಂಗಾದ್ರೂ ಮಾಡಿ ಕಾಂಗ್ರೆಸ್ ಆಡಳಿತಕ್ಕೆ ತರಬೇಕು, ಫ್ರೀ ಬೀಸ್ ಕೊಟ್ಬಿಟ್ಟಾರ, ಹಣಕಾಸಿನ ತೊಂದರೆ ಆಗ್ಬಿಟ್ಟದ. ಹಿಂಗಾಗಿ ಇಲ್ಲೊಂದು ಸೂತ್ರ ತಪ್ಪಿರೋದ್ರಿಂದ ಆಡಳಿತ ಕುಸಿದಿದೆ. ಒಂದು DDP ಏನ್ ಮಾಡಿದಾನ ಸರ್, ಆದೇಶ ಕೊಟ್ಬಿಟ್ಟಾನ ಸಿಂಧುತ್ವ ಅಗತ್ಯ ಇಲ್ಲ ಜನರಲ್ದವ್ರಿಗೆ ಅಂತೇಳಿ. ಇನ್ನೊಬ್ಬ DDP ಏನ್ ಮಾಡ್ಯಾನ, ಇದಕ್ಕೆ ಸಿಂಧುತ್ವ ಅಗತ್ಯ ಇದೆ ಅಂತ ಹಿಡ್ಕೊಂಡ್ಬಿಟ್ಟಾನ. ನಾನು ನಮ್ಮ ಕಮಿಷನರ್ಗೆ, IAS ಅಧಿಕಾರಿಗಳಿಗೆ ಫೋನ್ ಮಾಡಿ ಇದು ಏನ್ ತುಗ್ಲಕ್ ಆಡಳಿತ, ಪುನಡಿಗೆ ಅವ್ರ ಮುಂದಕ್ಕೆ ಹೋಗ್ಬೇಕು. ರೀಸೆಂಟ್ ಅಲ್ಲ, ಬಂದಾಗ ಸರ್ ಅಲ್ಲಿಂದ 2015ರಿಂದ ಇಲ್ಲಿವರೆಗೂ ಖಾಲಿ ಹುದ್ದೆ ಭರ್ತಿ ಮಾಡಬೇಕು, ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಸಮಸ್ಯೆ ಏನಂದ್ರೆ, ಈ ವರ್ಕ್ಲೋಡ್ ಪ್ರಾಬ್ಲಮ್ ಸಾಲ್ವ್ ಆಗಲಾರದೆ ಅವ್ರು ಏನ್ ಹುದ್ದೆ ಭರ್ತಿ ಮಾಡಕ್ ಕೊಟ್ರು ಅದು ನಮ್ ಕೈಗೆ ಬರಲ್ಲ. ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಬೇಕು ಅಂತ ಹೇಳಿದ್ರೆ ಕೈಯಲ್ಲಿ ತುತ್ತು ಕೊಡ್ತಾರೆ. ನಾವು 15ರಿಂದ ಇಲ್ಲಿವರೆಗೂ ಖಾಲಿಯಾಗಿರೋ ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರೆ. ವರ್ಕ್ಲೋಡ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ರಿಸಲ್ಟ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಅದಕ್ಕೊಂದು 3 ಕಂಡೀಷನ್ಸ್ ಹಾಕ್ತಾರೆ. ಹಿಂಗಾಗಿ ಯಾವುದೇ ಅನುದಾನಿತ ಕಾಲೇಜುಗಳು ಇವತ್ತು ಉಳಿ ಪರಿಸ್ಥಿತಿ ಇಲ್ಲ ಸರ್. ಎಲ್ಲಾ ಅನುದಾನಿತ ಕಾಲೇಜುಗಳು ಅಳಿವಿನಂಚಿಗೆ ಬಂದಿದೆ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಬೆಳಗಾವದೊಳಗ ಒಂದು ಪ್ರತಿಷ್ಠಿತ PU ಕಾಲೇಜ್, ಅಲ್ಲಿ 30 ಏಡೆಡ್ ಪೋಸ್ಟ್ ಸರ್ PUC ಗೆ, 4 ಏಡೆಡ್ ಉಳ್ದವ್, ಉಳ್ಕಿದೆಲ್ಲ ಅನುದಾನ ರಹಿತ ಆಗ್ಬಿಟ್ಟಾವ, ಅಂದ್ರ ರಿಟೈರ್ ಆಗ್ಬಿಟ್ಟಾರ. ಈಗ 4ರ ಸಲುವಾಗಿ ಶುಲ್ಕ ಸಂರಚನೆ ಅದೆಲ್ಲ ಕಾನೂನಿಗೆ ಒಳಪಡಬೇಕು. ಉಳ್ಕಿದ್ದ ಹೆಚ್ಚು ಕಡಿಮೆ 26 ಜನಕ್ಕೆ ಸಂಬಳ ಸಂಸ್ಥೆ ಕೊಡಬೇಕು. ಕೊನೆಗೆ ಅವ್ರು ಕೋರ್ಟಿಗೆ ಹೋಗಿ ನಮ್ಗೆ ಅನುದಾನದಿಂದ ಮುಕ್ತಿಗೊಳಿಸಿ, ಇಲ್ಲ ಈ 26 ಹುದ್ದೆ ಕೊಡಿ ಅಂತ ಕೇಳಿದ್ರು. ಈಗ ಅನುದಾನದಿಂದ ಹೊರ ಬಂದಿದಾರು, ನಮ್ಗೆ ಅನುದಾನನೇ ಬೇಡ ನಿಮ್ದು, ನೀವು ಅದನ್ನ ಅನುದಾನ ಕೊಟ್ಟಿನಿ ಅಂತ ಹೇಳ್ತೀರಿ, 4 ಪೋಸ್ಟಿಗೆ ಕೊಡ್ತೀರಿ, 26 ಹುದ್ದೆಗಳು ಖಾಲಿ ಇಟ್ಕೊಂಡು ನಾವು ಸಂಸ್ಥೆ ಹೆಂಗ್ ನಡೆಸೋಣ ಅಂತ ಪರಿಸ್ಥಿತಿ ಬಂತು. ಹಿಂಗಾಗಿ ಒಂದು ಸಮಗ್ರ ನೀತಿ PU ಅವರಿಗೂ ಒಂದು ಗೌರವ ಮತ್ತು ಸಂಸ್ಥೆಗೂ ಕೂಡ ಔಟ್ಕಮ್ ಚೆನ್ನಾಗಿರ್ತದೆ. ಸೆಕೆಂಡ್, 16 ಪೀರಿಯಡ್ ಆದ್ರೆ ಫುಲ್ ಟೈಮ್, 15 ಪೀರಿಯಡ್ ಗುದ್ದಾಡಿ ನಾವು ಮಾಡುವಲ್ಲಿ ಯಶಸ್ವಿ ಆದ್ರೆ 32,000 ಕೊಡ್ತೀವಿ. ಇಲ್ಲಾಂದ್ರೆ 3-4 ಸಂಸ್ಥೆ ಓಡೋಡಿ ಪಾಪ ಅವರು ತಮ್ಮ ಜೀವನ ನಿಭಾಯಿಸುವಂತ ಪರಿಸ್ಥಿತಿ ಇತ್ತು. ಇವತ್ತಿಲ್ಲ, ನೆಮ್ಮದಿಯಿಂದ ಒಂದೇ ಕಾಲೇಜ್ನಾಗ ಕುತ್ಕೊಂಡು 15 ಪೀರಿಯಡ್ ಹೇಳಿ 32,000 ಪಡೆಯುವ ಹಾಗೆ ಮಾಡಿದ್ವಿ. ಈಗ ಅದನ್ನ 16 ಮಾಡಿ ಸಕ್ರಮಾತಿ ಮಾಡ್ತೇವೆ ಅಂತ ಹೇಳೋ ಕೆಲಸವನ್ನ ಇವರು ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಖಂಡಿತ ಅದನ್ನ ಮಾಡಿ ಅನ್ನುವಂತ ಆಗ್ರಹವನ್ನು ಮಾಡ್ತಿದೀವಿ. ಅಕಸ್ಮಾತ್ ಈ ಸರ್ಕಾರ ಹಂಗ ಹೊಟ್ಟೋಗಿ ನಮ್ ಸರ್ಕಾರ ಬಂದ್ರೆ ನಾವು ಮಾಡೇ ಮಾಡ್ತೇವೆ. और नए न्यूज़ों के लिए देखते रहिए अपना चैनल TV22 News। लाइक करें, शेयर करें, सब्सक्राइब करें और बेल आइकन बटन दबाना ना भूलें।